नमस्ते वीक्षकरे, इवत्तिन ई वीडियोदल्लि स्त्री पुरुष वशीकरण हागेने संभोग वशीकरण अदु अल्लदे नीवु इष्टपट्टवरु निम्मिंद दूर आदवरल्लि अथवा प्रीति पात्ररादवरन्न हेगे समीप बळि बरुवंते माडुवुदु अन्नोदन्न ई वीडियोदल्लि इवत्तु नानु निमगे हेळ्ता इद्दीनि। ಹೌದು ವೀಕ್ಷಕರೇ, ಈ ವಶೀಕರಣ ಸಂಭೋಗ ಮಂತ್ರವನ್ನು ಹೇಗೆ ಹೇಳೋದು, ಇದನ್ನು ಹೇಗೆ ಪಠಿಸೋದು ಅನ್ನೋದನ್ನು ನೋಡೋಣ ಬನ್ನಿ। ಹೌದು, ನಿಮ್ಮಿಂದ ಯಾರಾದರೂ ತುಂಬ ಇಷ್ಟಪಟ್ಟವರು ದೂರ ಆಗಿದ್ದಲ್ಲಿ ಈ ಒಂದು ಮಂತ್ರದಿಂದ ಅವರನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಬಳಿ ಬರುವಂತೆ ಮಾಡಿಕೊಳ್ಳಬಹುದು ವೀಕ್ಷಕರೇ। ಹೌದು, ಈ ನಮ್ಮ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ಮಂತ್ರವನ್ನು ಕೇವಲ 9 ಬಾರಿ ಪಠಿಸಬೇಕು। ಅದು ಯಾವ ರೀತಿ ಅಂತ ನಾನು ನಿಮಗೀಗ ಹೇಳ್ತಿದ್ದೀನಿ। ನೀವು ಈ ಕೆಲಸವನ್ನು ಮಾಡುವಾಗ ಬೆಳಗಿನ ಜಾವ 4 ಗಂಟೆಯ ವೇಳೆಗೆ ಮಾಡಬೇಕಾಗುತ್ತೆ। ಅದು ಅಲ್ಲದೇ ನೀವು ಶುಭ್ರವಾದ ಬಿಳಿಯ ಉಡುಪನ್ನು ಧರಿಸಿ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ, ಈ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ವೀಕ್ಷಕರೇ। ಈಗ ನಮ್ಮ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರುವಂತಹ ಮಂತ್ರವನ್ನು ನೀವು 9 ಬಾರಿ ಪಠಿಸಬೇಕು। ಅದರಲ್ಲಿ ನಾವು ಹೆಸರು ಅಂತ ಹಾಕಿದ್ದೀವಲ್ಲ, ಅಲ್ಲಿ ನೀವು ಯಾರನ್ನು ಸಂಭೋಗಕ್ಕೆ ಬರಮಾಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ವಶೀಕರಣಕ್ಕೆ ಬರಮಾಡಬೇಕು ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ನೀವು ಹೇಳಬೇಕಾಗ್ತದೆ। ಅದು 9 ಬಾರಿ ಹೀಗೆ ನೀವು ಹೇಳಬೇಕು ವೀಕ್ಷಕರೇ। ಇದನ್ನು ನೀವು ಬೆಳಗಿನ ಜಾವ 4 ಗಂಟೆಯಲ್ಲಿ ಶುಭ್ರವಾದ ಬಿಳಿಯ ಉಡುಪನ್ನು ಧರಿಸೋದನ್ನು ಮರಿಬೇಡಿ। ಹಾಗೆಯೇ ಈ ಒಂದು ಮಂತ್ರವನ್ನು, ವಶೀಕರಣ ಮಂತ್ರವನ್ನು ಒಳ್ಳೆಯ ಕೆಲಸಕ್ಕಾಗಿ ಮಾತ್ರ ಉಪಯೋಗಿಸಿ। ಈ ಒಂದು ಕೆಲಸವನ್ನು ನೀವು ಮಾಡಿದ್ದೆ ಆದಲ್ಲಿ ಕೆಲವೇ ಕೆಲವು ಗಂಟೆಗಳಲ್ಲಿ ಅತಿ ಶೀಘ್ರವಾಗಿ ನಿಮಗೆ ಒಳ್ಳೆಯ ಫಲಿತಾಂಶ ಕೂಡ ದೊರಕುತ್ತೆ ವೀಕ್ಷಕರೇ। ಒಂದು ವೇಳೆ ಇದನ್ನು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಾದಲ್ಲಿ ನಮ್ಮ ಚಾನಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರುಜಿಗಳಿಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು। ಅವರು ಕೂಡ ವಶೀಕರಣ ವಿದ್ಯಾ ಪಾಂಡಿತ್ಯವನ್ನು ಹೊಂದಿರುತ್ತಾರೆ ವೀಕ್ಷಕರೇ। ಹಾಗಾದರೆ ತಡೆಯಾಕೆ ಹಿಂದೆ ಈ ಕಾರ್ಯವನ್ನು ಮಾಡಿ ಒಳ್ಳೆಯ ಫಲಿತಾಂಶವನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಮತ್ತೆ ಮುಂದಿನ ವಶೀಕರಣ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ। ಶುಭ ದಿನ, ನಮಸ್ಕಾರ।